ಓಕೆ ಇದೊಂದು ರೀತಿ ತ್ರಿಕೋನ ಪ್ರೇಮ ಪ್ರಕರಣ. ವಿಚಾರ ಏನಪ್ಪ ಅಂದ್ರೆ ಇಬ್ರು ಹುಡುಗಿಯರನ್ನ ಇಷ್ಟಪಡ್ತಾ ಇದ್ದ ಆಯ್ತಾ. ಇತನ ಹೆಸರು ಲಾಯ್ಡ್ ಡಿಸೋಜಾ ಅಂತ, ಈಗ ಸಾವನ್ನಪ್ಪಿದ್ದಾನೆ. ಈ ವಿಚಾರವಾಗಿ ಸಂಜೆ ಸೋಮೇಶ್ವರ ಬೀಚ್ ಬಳಿ ಒಂದು ಮಾತುಕತೆ ಕೂಡ ನಡೆದಿರುತ್ತೆ. ಆ ಟೈಮಲ್ಲಿ ಇವನು ನನಗೇ ಬೇಕು ಅಂತ ಒಬ್ಬ ಯುವತಿ ಬೀಚಿಗೆ ಹಾರ್ತಾರೆ. ಆಗ ಆಕೆಯನ್ನ ರಕ್ಷಣೆ ಮಾಡೋಕೆ ಹೋಗಿ ಪ್ರಿಯಕರನೇ ಸಮುದ್ರ ಪಾಲಾಗಿರುವಂತಹ ಘಟನೆ. 300 ಗ್ರಾಮದ ಲಾಯ್ಡ್ ಡಿಸೋಜಾ 28 ವರ್ಷ ಇದೀಗ ಸಮುದ್ರದ ಪಾಲಾಗಿದ್ದಾರೆ. ಸ್ಥಳೀಯರಿಂದ ಯುವತಿಯ ರಕ್ಷಣೆ ಮಾಡಲಾಯಿತು. ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಬ್ಬರನ್ನ ಒಂದೇ ಅಟ್ ಎ ಟೈಮ್ ಪ್ರೀತಿ ಮಾಡ್ತಾ ಇದ್ರು. ಆ ಟೈಮಲ್ಲಿ ಈ ವಿಚಾರ ಒಂದು ನಾನ್ ಬೇಕಾ ಅವಳು ಬೇಕಾ ಅನ್ನೋ ವಿಚಾರಕ್ಕೆ ಬಂದಾಗ ಈ ರೀತಿಯ ದುರ್ಘಟನೆ ನಡೆದಿದೆ.